ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಾನ್ ಶಕುಂತಲಾ ಭೂಷಣ್ ವೀಕ್ಷಕರೇ ಇವತ್ತು ನಾಡಿನಾದ್ಯಂತ ಹೋಳಿ ಹುಣ್ಣಿಮೆಯ ಆಚರಣೆ ಜೋರಾಗಿದೆ ಈ ಸಂದರ್ಭದಲ್ಲಿ ಹೋಳಿ ಹುಣ್ಣಿಮೆಯನ್ನ ಹೇಗೆ ಆಚರಣೆ ಮಾಡಬೇಕು ಯಾವೆಲ್ಲಾ ಸಂಕಷ್ಟಗಳನ್ನ ಈ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ದೂರ ಮಾಡಿಕೊಳ್ಬಹುದು ಎಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗೆ ಇದ್ದರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾ ರಾಧ್ಯ ಗುರುಜಿಗಳು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಸತ್ ಉಪಾಸಿಯೇ ನಮಃ నమస్తే అస్తు భగవాన్ విశ్వేశ్వరాయ విశ్వీరాయ మహాదేవాయంబకాయ త్రిపరాంతకాయ త్రికాగ్నికాలాయ కానిరుద్రాయ నీలకంఠాయ మృత్యుంజయాయ సర్వేశ్వరాయ సదాశివాయ శ్రీమన్మహాదేవాయ శంభవీ నమ ಗುರುಗಳೇ ವಿಜಯದ ಸಂಕೇತ ಅಂತ ಅನ್ಬೋದು ಈ ಹೋಳಿ ಹುಣ್ಣಿಮೆ ದುಷ್ಟಶಕ್ತಿಗಳ ಮೇಲಿನ ನಿಗ್ರಹ ಮಾಡೋದಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬದ ಬಗ್ಗೆ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಕೆ ಮುನ್ನ ವೀಕ್ಷಕರು ಕಾಯ್ತಾ ಇರ್ತಾರೆ ಹಿಂದಿನಂತೆ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಟ್ಬೇಡಿ ಇವತ್ತಿನ ಸಹ ವಿಶೇಷವಾಗಿ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಫಲಗುಣಿ ನಕ್ಷತ್ರದಲ್ಲಿ ಆ ಚಂದ್ರನ ಸಂಚಾರ ಒಂದು ಗಂಟೆ ಮೂವತ್ತ್ ನಾಲ್ಕು ನಿಮಿಷದವರೆಗೆ ಉತ್ತರ ಪಲಗಣಿ ನಕ್ಷತ್ರವಿರ್ತಕ್ಕಂಥದ್ದು ತದನಂತರವಾಗಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಏನೆಲ್ಲ ಫಲಾಫಲವನ್ನು ನೋಡಬಹುದು ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು ಸೇವಕರಿಂದ ಶತ್ರುಗಳಿಂದ ನೋವನ್ನು ಅನುಭವಿಸ್ತಕ್ಕಂಥದ್ದು ಮಕ್ಕಳಿಂದ ಬಾಧೆ ಮಕ್ಕಳು ದೂರವಾಗುವಂತಹ ಒಂದು ಚಿಂತನೆಗಳು ಕಾಡ್ತಕ್ಕಂಥದ್ದು ಸ್ಥಿರಾಸ್ತಿ ಮತ್ತು ವಾಹನದ ಮೇಲೆ ಸಾಲ ಪಡೆಯುವಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮತ್ತು ಮರೆವು ಒತ್ತಡದ ವಾತಹಾವನೆ ಆಸೆ ಆಕಾಂಕ್ಷೆಗಳಿಗೆ ಪೆಟ್ಟು ಮೇಲಧಿಕಾರಿಗಳನ್ನು ನೋವು ಪ್ರಯಾಣದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಮೇಷರಾಶಿ ನೋಡ್ತಾಗಿರುವಂಥದ್ದು ಶ್ರೀಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು ಇನ್ನು ಋಷಭರಾಶಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಒತ್ತಡಗಳು ಕೂಡ ಯಶಸ್ಸನ್ನು ಕಾಣತಕ್ಕಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡ್ತಕ್ಕಂಥದ್ದು ಆರ್ಥಿಕವಾಗಿ ತಪ್ಪು ನಿರ್ಧಾರಗಳು ಬರ್ತಕ್ಕಂಥದ್ದು ಸಹೋದರಿಯಿಂದ ನೋವು ಸಿರಸ್ತಿ ಮತ್ತು ವಾಹನ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಕಾರ್ಯ ಜಯವಾಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಬಾಯಿ ಹುಣ್ಣಿನಿಂದ ಆರೋಗ್ಯದ ವ್ಯತ್ಯಾಸ ಪಿತ್ರಾರ್ಜಿತ ಆಸ್ತಿಯಿಂದ ನೋವು ಅಥವಾ ಕೋರ್ಟ್ ಕೇಸ್ಗೆ ಅಲದಾಟವನ್ನು ಮಾಡತಕ್ಕಂಥ ಒಂದು ಸನ್ನಿವೇಶವನ್ನ ಋಷಭ ರಾಶಿ ನೋಡುವಂಥದ್ದು ತಾಮ್ರದ ನಾಣ್ಯವನ್ನು ಹರಿಯುವ ನೀರಿನಲ್ಲಿ ಬಿಡೋದರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು ಇನ್ನು ಮಿಥುನ ರಾಶಿ ದೇವತಾ ಶಾಪಕ್ಕೆ ಗುರಿಯಾಗ್ತಕ್ಕಂಥದ್ದು ಪ್ರಯಾಣದಲ್ಲಿ ಕಳವು ವಸ್ತುಗಳು ಕಳವಾಗ್ತಕ್ಕಂಥದ್ದು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕವಾದಂಥ ದುಸ್ಥಿತಿಯನ್ನು ಎದುರಿಸ್ತಕ್ಕಂಥ ಒಂದು ವಾತಾವರಣ ಸಿರಸ್ತಿ ಮತ್ತು ವಾಹನದ ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆ ಉದ್ಯೋಗ ಕಾರಣ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬಂಧು ಬಾಂಧವರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಹಂಭಾವ ಆತ್ಮಾಭಿಮಾನ ಅನಗತ್ಯವಾದಂಥ ತಿರುಗಾಟಗಳು ಬರತಕ್ಕಂಥದ್ದನ್ನ ಮಿಥುನ ರಾಶಿ ನೋಡುವಂಥದ್ದು ಗಾಯತ್ರಿ ಮಂತ್ರಪಠನೆ ಮಾಡುದರಿಂದ ದೂಷ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನ ನೀನು ನೋಡಬಹುದು ಇನ್ನು ಕಟಕ ರಾಶಿ ಆರ್ಥಿಕವಾಗಿ ಅನುಕೂಲವಾದರೂ ಕೂಡ ಸಾಲಗಾರರು ಮತ್ತು ಸೇವಕರಿಂದ ನಷ್ಟವಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಕಾಟಗಳಾಗ್ತಕ್ಕಂಥದ್ದು ಉಷ್ಣವಾದಿ ಕಣ್ಣು ಹುರಿ ತಲೆನೋವು ಅಂಗಾಲು ಉರಿ ಬರ್ತಕ್ಕಂಥದ್ದು ಅನಿರೀಕ್ಷಿತವಾದಂಥ ನಷ್ಟ ಕನಿಕರಿನಿಂದ ಸಹಾಯ ಮಾಡದಂತೆ ಹೋಗಿ ತೊಂದರೆಗೆ ಸಿಲುಕಕ್ಕಂಥ ವಾತಾವರಣಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು ಮಕ್ಕಳ ಅನಾರೋಗ್ಯ ಸಮಸ್ಯೆಯಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ವಾತಾವರಣವನ್ನು ಇವತ್ತಿನಿವಸ ಈ ಕಟಕ ರಾಶಿಯನ್ನು ನೋಡುವಂಥದ್ದು ಶಿವನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನೇ ನೀವು ನೋಡ್ಬೋದು ಇನ್ನು ಸಿಂಹರಾಶಿ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೋಮಾರಿತನ ಆಲಸ್ಯ ಜಿಗುಪ್ಸೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಮೈಗ್ರೈನ್ ವಾತದೋಷ ಗ್ಯಾಸ್ಟ್ರಿಕ್ ಪಿತ್ತಬಾಧೆಗಳು ಬರತಕ್ಕಂಥದ್ದು ಅನಿರೀಕ್ಷಿತವಾದಂಥ ಸೋಲು ನಷ್ಟ ನಿರಾಸೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಸಾಲ ಬಾಧೆಗಳಿಗೆ ಒಳಗಾಗ್ತಕ್ಕಂಥ ವಾತಾವರಣ ಅಥವಾ ಸಾಲದ ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು ಪಾಲುದಾರಿಕೆಯಲ್ಲಿ ಸಮಸ್ಯೆ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾದರೂ ಕೂಡ ಸ್ವಯಂಕೃತ ಅಪರಾಧದಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೋಡಬಹುದು ಇನ್ನು ಕನ್ಯಾ ರಾಶಿ ವಯೋವೃದ್ಧರ ಬೈಗುಳ ಅಥವಾ ಶಾಪಕ್ಕೆ ಬಲಿಯಾಗ್ತಕ್ಕಂಥದ್ದು ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥ ಒಂದು ದಿವಸ ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಾಗತಕ್ಕಂಥದ್ದು ನಿದ್ರೆ ಜಾಸ್ತಿ ಸೋಮಾರಿತನ ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಸಾಲಗಾರರಿಗೆ ರೋಗ ರುಜನೆಗಳಿಗೋಸ್ಕರವಾಗಿ ವಾಹನಕ್ಕಾಗಿ ಅಲಂಕಾರಿಕ ವಸ್ತುಗಳಿಗಾಗಿ ಸುಗಂಧ ದ್ರವ್ಯಗಳಿಗೆ ಅಧಿಕವಾದಂತ ಖರ್ಚು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂತದ್ದು ಸಿರಾಸ್ತಿ ನಷ್ಟ ಮಕ್ಕಳಿಂದ ಕಣ್ಣೀರು ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಇವತ್ತಿನ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು ಆದಿತ್ಯ ಹೃದಯ ಪಠನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು ಶುಭವಾಗ ಧನ್ಯವಾದ ಗುರುಜಿ ಮಾತನಾಡಿಸೋಣ ಧಾರವಾಡದಿಂದ ಜ್ಯೋತಿ ಕರ್ ಮಾಡಿದ್ದಾರೆ ನಮಸ್ತೆ ಜ್ಯೋತಿ ಅವರೇ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ ಇಲ್ಲ ಸರ್ ಗೊತ್ತಿಲ್ಲ ಮೇಡಂ ಪರವಾಗಿಲ್ಲ ನೀನು ನಿಮ್ಮ ಸ್ವರತರಂಗದ ಮೂಲಕ ಗುರುಗಳು ಭವಿಷ್ಯ ನುಡಿತಾರೆ ಮಾತನಾಡಿ ನಮ ಶಿವಾಯ ನಮ ಶಿವ ಗುರುಗಳೇ ಎಲ್ಲಿಂದ ಕರೆ ಮಾಡ್ತಾ ಇರೋ ತಾಯಿ ನಾ ಧಾರವಾಡದಿಂದ ಮಾಡ್ತಾ ಇದ್ದೀನಿ ಏನ್ ಮಾಡ್ಕೊಡಿದೀಯವ ಹಿಂಗೆ ಬಂದು ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ ಗುರುಗಳೇ ಆಗಲಿ ನಿಮ್ಮ ಸ್ವರ ನಿಮ್ ಮುಂದ್ ಹೇಳ್ಕೊಬೇಕಂದ್ರೆ ಇಷ್ಟು ಇವತ್ತಿ ಕನೆಕ್ಟ್ ಆಗಿದೆ ಕನೆಕ್ಷನ್ ನಾನ್ ನಿಮ್ ಪರ್ಸನಲ್ ಆಗಿ ಮಾತಾಡ್ಬೇಕು ಅನ್ನೋ ವಿಚಾರ ಬಹಳ ಐತಿ ಗುರುಗಳ ಆಗ್ಲಿ ತಾಯಿ ಆ ರೀತಿ ವೈಯಕ್ತಿಕವಾದಂತಹ ವಿಚಾರಗಳೇನಾದ್ರೂ ಇತ್ತು ಅಂದ್ರೆ ಕಚೇರಿಗೆ ಬರತಕ್ಕಂಥದ್ದು ಸೂಕ್ತ ಯಾಕಂದ್ರೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರ್ತಕ್ಕಂಥದ್ರಿಂದ ಕೆಲವೊಂದು ವಿಚಾರಗಳನ್ನ ನಾವು ನೇರವಾಗಿ ಹೇಳ್ತಕ್ಕಂಥದ್ದು ಕಷ್ಟವಾಗ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಉಂಟು ಇದೆ ಸಾಕಷ್ಟು ಇದೆ ಇರ್ಲಿ ಅಂತವುಗಳನ್ನ ಆದಷ್ಟು ಕೂಡ ಅವಾಯ್ಡ್ ಮಾಡ್ಬಿಟ್ಟು ಏನೇನು ಅನುಭವಿಸ್ತಿದ್ದೀರಿ ಅಂತಕ್ಕಂಥ ಒಂದು ಪರಿಸ್ಥಿತಿಗಳನ್ನ ನೋಡಿದಾಗ ನಿಮ್ಮ ಸ್ವರದ ಆಧಾರವನ್ನು ತೆಗೆದುಕೊಂಡು ನೋಡಿದಾಗ ಯಾಕೋ ಯಾವುದರಲ್ಲೂ ಕೂಡ ನೆಮ್ಮದಿಯನ್ನ ಕಾಣದಕ್ಕಾಗ್ತಲ್ಲ ಕುಟುಂಬದಲ್ಲಿ ನೆಮ್ಮದಿ ಇದೆಯಾ ಇಲ್ಲ ಆರ್ಥಿಕವಾಗಿ ನೆಮ್ಮದಿ ಇದೆಯಾ ಇಲ್ಲ ಸಾಲಗಾರ ಕಾಟ ಶತ್ರು ಕಾಟಗಳು ಜಾಸ್ತಿ ಬಂಧು ಬಾಂಧವರಿಂದ ದಾಯಾದಿಗಳಿಂದ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯ ಸರಿ ಇಲ್ಲ ಈ ಐದಾರು ವರ್ಷಗಳಿಂದ ಈಚೆಗೆ ಸಂಬಂಧಪಟ್ಟಂತೆ ತುಂಬಾ ಆರೋಗ್ಯ ಯಾವ ಡಾಕ್ಟರ್ ತೋರಿಸಿದ್ರು ಏನೂ ಪ್ರಯೋಜನ ಇಲ್ಲ ವಿಧಿ ವಿಪರೀತ ಮೈಕೈ ನೋವು ಊಟ ಮಾಡೋದಕ್ಕಾಗೋದಿಲ್ಲ ನೋವು ಜಾಸ್ತಿ ಸ್ವಲ್ಪ ನೆಡದ್ರೆ ಸಾಕು ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ ಯಾಕೆ ಅಂತ ಗೊತ್ತಿಲ್ಲ ವಿಪರೀತ ಕಿರಿಕಿರಿ ಕಿರಿಕಿರಿ ಕಿರಿ ಕಿರಿಕಿಳು ಅಂತಕ್ಕಂಥ ಹೇಳ್ತದೆ ರಾತ್ರಿ ಟೈಮಲ್ಲಿ ಏನಾದರೂ ಮಧ್ಯದಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ರೇನೇ ಹತ್ತಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಮುಂದೆ ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಕತ್ತಲಲ್ಲಿ ಒಬ್ಬರೇ ಕುಂತಂಥ ವಾತಾವರಣಗಳು ಸುತ್ತಲೂ ಯಾರೂ ಇಲ್ಲ ಯಾರೂ ಸಹಾಯಕ್ಕಿಲ್ಲ ಒಂಟಿತನದ ಜೀವನ ಅಂತಕ್ಕಂಥದ್ದು ಪ್ರತಿ ದಿವಸವೂ ಕೂಡ ಕಣ್ಣೀರಾಗ್ತಕ್ಕಂಥದ್ದು ಉಂಟು ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದುಂಟು ಯಾವ ಪ್ರಯೋಜನವುಗಳು ಕೂಡ ಅದು ನಿಂತೇ ಇಲ್ಲ ಏಳೆಂಟು ವರ್ಷಗಳಿಂದ ಅಂತ ಹೇಳ್ತದೆ ಹೌದೋ ಅಲ್ವ ತಾಯಿ ಹ್ಮ್ ಹೇಳಿ ತಾಯಿ ಏನಾಗ್ಬೇಕು ಏನ್ ತಾಯಿ ಎಂತೆಂತವ್ರಿಗೋ ಭಗವಂತ ನಂಬಿ ಬಂದಂತವರಿಗೆ ನನ್ನ ಹತ್ರ ಸಾಮಾನ್ಯವಾಗಿ ನಂಬದಿದ್ದವಂತವರಿಗೆ ಭಗವಂತನೇ ಇಲ್ಲ ಅಂತ ಹೇಳ್ತದೆ ಹಾಗಾಗಿ ನಂಬದಿದ್ದವರಿಗೆ ಸಂಶಯದಿಂದ ಬಂದಂತವರಿಗೆ ಯಾರು ಏನೂ ಮಾಡಕ್ಕಲ್ಲ ಭಗವಂತನೂ ಕೂಡ ಆಶೀರ್ವಾದವನ್ನು ಮಾಡೋದಿಲ್ಲ ನಂಬಿ ಬಂದಂಥವರಿಗೆ ಮಾತ್ರ ಭಗವಂತ ಅನುಗ್ರಹದಿಂದ ನನ್ನ ಗುರುವಿನ ಆಶೀರ್ವಾದದಿಂದ ಖಂಡಿತ ಅನುಕೂಲವಾಗುತ್ತೆ ನಂಬಿ ನೀನು ಕರೆ ಮಾಡಿದ್ದೀಯಾ ಖಂಡಿತ ಅನುಕೂಲವಾಗುತ್ತೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಪ್ರತಿ ಸೋಮವಾರ ದಿವಸ ಶಿವನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಶಿವನ ಆಲಯದಲ್ಲಿ ಬಿಲ್ವ ವೃಕ್ಷ ಇರ್ತಕ್ಕಂಥ ಜಾಗದಲ್ಲಿ ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಅಲ್ಲಿ ಕುಳಿತು ಒಂದು ಅರ್ಧ ಗಂಟೆ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಬಿಟ್ಟು ಬಾತಾಯಿ ತದನಂತರವಾಗಿ ನಿಮಗೆ ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಶಕ್ತಿ ಅಂತ ರಕ್ಷಣೆಯನ್ನು ಕೊಟ್ಟು ನಿನ್ನ ಈ ಸಂಕಟಗಳೇನಿದೆ ಈ ಸಂಕಟಗಳೆಲ್ಲದಕ್ಕೂ ಕೂಡ ಮುಕ್ತಿಯನ್ನ ಕೊಡೋದಕ್ಕೆ ಆ ಭಗವಂತನೇ ಆಶೀರ್ವಾದವನ್ನ ಮಾಡ್ಬಿಡ್ತಾನೆ ಮಾಡದಕ್ಕಾಗಿ ವರಲಕ್ಷ್ಮಿ ಕರೆ ಮಾಡಿದರೆ ನಮಸ್ತೆ ವರಲಕ್ಷ್ಮಿ ಅವರೇ ಯಾರ ಬಗ್ಗೆ ಮಾತನಾಡಬೇಕಿತ್ತು ಹುಟ್ಟಿದ ದಿನಾಂಕ ಸಮಯ ಗೊತ್ತಿದ್ರೆ ತಿಳಿಸ್ಕೊಡಿ ನಮಸ್ತೆ ಗುರುಜಿ ಶಿವ ಎಲ್ಲಿಂದ ಕರೆ ಮಾಡ್ತಾರ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ಮನೆಯವರು ಮನೆಯವರು ಒಂದು ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಆಗಲಿ ನೋಡೋಣ ನಿಮ್ಮ ಸ್ವರದ ಆಧಾರದ ಮೇಲೆ ಏನ್ ಹೇಳ್ತದೆ ಹೇಗೆ ಎತ್ತ ಅಂತ ನೋಡಿದಾಗ ವಿಪರೀತವಾದಂತ ಸಿಟ್ಟು ಯಾರ ಮಾತನ್ನು ಕೇಳದಲ್ಲ ನಿಮ್ಮ ಯಜಮಾನರದು ನಿಮ್ಮ ಯಜಮಾನರದ್ದು ಹೇಳ್ತಾ ಇರ್ತಕ್ಕಂಥದ್ದು ವಿಪರೀತವಾದಂಥ ಸಿಟ್ಟು ಸೆಡವು ಕೋಪ ಆತ್ರ ಜಾಸ್ತಿ ಇರತಕ್ಕಂಥದ್ದು ಯಾರ ಮಾತನ್ನು ಕೇಳ್ದೆಲ್ಲ ತಾನು ನಡೆದಿದ್ದೇ ದಾರಿ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ಆದರೆ ಯಾಕೋ ಉದ್ಯೋಗದಲ್ಲಿ ಪ್ರಗತಿಯನ್ನು ಒಂದಿಕ್ಕಾಗ್ತಲ್ಲ ಅವತ್ತಿನ ದಿವಸದಿಂದಲೂ ಒಂದೇ ಲೆವೆಲ್ ಆದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ ಅದರ ಜೊತೆಯಲ್ಲಿ ಲಗ್ನ ಸಂಧಿ ಭಾವದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ ಆರ್ಥಿಕವಾದಂಥ ಒಂದು ಪರಿಸ್ಥಿತಿ ಕೂಡಿಕ್ತಾರೆ ಯಾರಿಗೋ ಏನೋ ಬಂಧು ಬಾಂಧವರಿಗೆ ಏನೋ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡಕ್ಕೆ ಹೋಗ್ತಾರೆ ಎಲ್ಲವನ್ನು ಕೂಡ ಕಳೆದುಕೊಳ್ಳತಕ್ಕಂಥದ್ದ ಒಂದು ಪರಿಸ್ಥಿತಿ ಸ್ಥಿರಾಸ್ತಿಯನ್ನು ಮಾಡಬೇಕು ಅಂತ ಬಹಳ ದಿವಸಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ಬಹಳ ಶತ್ರು ಕಾಟಗಳು ಉದ್ಯೋಗ ಸ್ಥಳದಲ್ಲಂತೂ ಕೂಡ ವಿಪರೀತ ಅವಮಾನ ಮತ್ತೆ ಶತ್ರು ಕಾಟಗಳು ಇವರಿಗೆ ಪೀಡಿಸ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಸುಮಾರು ನಾಲ್ಕೈದು ವರ್ಷದಿಂದ ಈಚೆಗಂತೂ ಕೂಡ ಉಷ್ಣ ಅಂತಕ್ಕಂಥದ್ದು ಮತ್ತೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತ ಸಮಸ್ಯೆ ಇರ್ತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾರೆ ಯಾಕೋ ತುಂಬಾ ಮಂಕು ಮಂಕು ಯಾವಾಗ ನೋಡಿದ್ರು ಕೂಡ ಏನ್ ಮಾತ್ರ ಸುಮ್ಮ ಸೈಲೆಂಟ್ ಆಗಿರ್ತಕ್ಕಂಥದ್ದು ಮಂಕು ಇದಿಷ್ಟು ನಡಿತಾ ಇರ್ತಕ್ಕಂಥದ್ದು ಹೌದು ಅಲ್ವ ತಾಯಿ ಹ್ಮ್ ಹೇಳಿ ತಾಯಿ ಏನಾಗ್ಬೇಕು ಒಂದು ಸೈಟ್ ನೋಡಿದ್ವಿ ಹ್ಮ್ ಇನ್ನು ಎರಡು ಸಲ ಕಾಲ್ ಮಾಡಿದ್ದೆ ಗುರುಜಿ ನಿಮ್ಗೆ ಒಂದು ಅಲದ ವ್ಯಾಪಾರಕ್ಕೆ ಹೋಗ್ತಾರೆ ಆಯ್ತು ನೀವು ಹೇಳಿದ್ರೆ ಆಯ್ತಾ ಆ ಆಯ್ತು ಗುರಿ ಯಾವಾಗ ಸಿಕ್ಕಿತ್ತು ತಲೆ ಕಾಯಿ ಕರೆ ಯಾವಾಗ ಸಿಕ್ಕಿತ್ತು ಗುರುಜಿ ಆಗ್ಲೇ ಒಂದ್ ಎರಡ್ ಸಲ ಮಾಡಿದ್ವಿ ನಿಮ್ಗೆ ಮೂರನೇ ಬಾರಿ ಮಾತಾಡ್ತಿರೋದು ತುಂಬಾ ಸಂತೋಷ ಸಂತೋಷ ತುಂಬಾ ಅದು ಹೋಗಿದೆ ಮತ್ತೆ ಈಗ ಒಂದು ಸೈಟ್ ವ್ಯಾಪಾರ ಮಾಡ್ಬಿಟ್ಟು ಮತ್ತೆ ಬೇರೆ ಕಡೆ ತಗೊಂಡ್ ಕಟ್ಟಕ್ಕೆ ಅಂತ ಟ್ರೈ ಮಾಡ್ತಿದ್ದೀವಿ ಅದಾಗುತ್ತಾ ಹೇಗೆ ಅಂತ ಅದನ್ನೇ ಈಗ ಹೇಳಿದ್ದು ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ ಅದ್ರದ್ದು ಸ್ವಲ್ಪ ಗೊಂದಲಗಳಿದೆ ಅಂತ ಆಗ್ಲಿ ತಾಯಿ ಯೋಚನೆ ಮಾಡುವಂತದ್ದೇನಿಲ್ಲ ಆಗತ್ತೆ ತಾಯಿ ಕಟ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಯೋಚನೆ ಏನಿಲ್ಲ ಕಟ್ತೀರಿ ಮನೆ ಕಟ್ತೀರಿ ಆದ್ರೆ ಬಹಳ ಮುಖ್ಯವಾಗಿ ಕಟ್ಟಬೇಕಾದ ಸ್ವಲ್ಪ ಜಾಗ್ರತೆ ಅಲ್ಲಿ ಏನೋ ಯಾರೋ ಏನೋ ಸಣ್ಣದಾಗಿ ಏನೋ ತೊಂದರೆ ಮಾಡತಕ್ಕಂಥ ಸಾಧ್ಯತೆ ಇದೆ ಅಂದ್ರೆ ನಿಮಗೆ ಗೊತ್ತಾಗದಂತ ರೀತಿನಲ್ಲಿ ಸ್ವಲ್ಪ ಈ ಕೃತ್ರಿಮ ಅಂತ ಏನ್ ಹೇಳ್ತಾರೆ ಆ ರೀತಿಯಾದಂತಹ ಒಂದು ಭ್ರಮೆಗೆ ಸಿಗಾಕೊಳ್ತಕ್ಕಂಥದ್ದು ಅಂತ ಒಂದು ಪರಿಸ್ಥಿತಿಗಳೇನಾದ್ರೂ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಜಾಗ್ರತೆ ಕಟ್ಟಬೇಕಾರೆ ಸ್ವಲ್ಪ ಜಾಗ್ರತೆ ಒಂದು ಎರಡನೇದು ಅಲ್ಲಿ ಮನೆ ಕಟ್ಟೋ ಅಂತದಕ್ಕೆ ಯಾರು ಬರ್ತಾರೋ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರೋದಕ್ಕೆ ಕೇಳಿ ಅಲ್ಲಿ ಅವರಿಂದ ಏನಾದ್ರೂ ಸ್ವಲ್ಪ ಸಣ್ಣದಾಗಿ ಏನಾದ್ರು ವ್ಯತ್ಯಾಸಗಳಾಗತಕ್ಕಂಥದ್ದು ಕಿರಿಕಿರಿಗಳಾಗತಕ್ಕಂಥದ್ದು ಏನಾದ್ರು ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಂಡು ಮುಂದುವರಿತಕ್ಕಂಥದ್ದು ಉಂಟು ಉಂಟು ಇದಿಷ್ಟು ಬಿಟ್ರೆ ಮುಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮನೆಗೂ ಹೋಗ್ತಕ್ಕಂಥದ್ದು ಮನೆ ಕಟ್ಟಿ ಆಗ್ತಕ್ಕಂಥದ್ದು ಸ್ವಂತ ಮನೆಗೆ ಹೋಗ್ತಕ್ಕಂಥದ್ದು ಎಲ್ಲಾ ಯೋಗಗಳು ಕೂಡಿ ಬರುತ್ತೆ ತಾಯಿ ಶುಭವಾಗಲಿ ಧನ್ಯವಾದ ವರ ವರಲಕ್ಷ್ಮಿಯವರ ಕರೆ ಮಾಡೋದಕ್ಕಾಗಿ ವೀಕ್ಷಕರೇ ಇನ್ನಷ್ಟು ಕರೆಗಳನ್ನ ಸ್ವೀಕಾರ ಮಾಡ್ತವೆ ಇನ್ನು ತಿಳ್ಸ್ಕೊ ಸಾಮಾನ್ಯವಾಗಿ ತುಲಾರಾಶಿನ ಸಂಬಂಧಪಟ್ಟಂತೆ ದೈವಋಣ ಯಾವತ್ತೂ ದೈವಕ್ಕೆ ಅಪಚಾರ ಮಾಡಿರ್ತಕ್ಕಂಥದ್ದು ಅಥವಾ ದೇವರಿಗೆ ಅರಕೆಯನ್ನು ಕಟ್ಟಿರ್ತಕ್ಕಂಥದ್ದು ಅಥವಾ ದೇವರ ಋಣವನ್ನು ತೀರಿಸಬೇಕಾದಂಥ ಒಂದು ಕಾಡಾಟಗಳು ಅಂತಕ್ಕಂಥದ್ದು ಇವತ್ತಿನ ದಿವಸ ಕಾಡ್ತಕ್ಕಂಥದ್ದು ಬರುವಂತಹ ಲಾಭದಲ್ಲಿ ಕುಂಠಿತವಾಗ್ತಕ್ಕಂಥದ್ದು ಶತ್ರು ದಮನವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಸಾಲ ದೊರೆತಕ್ಕಂಥದ್ದು ಮಕ್ಕಳಿಂದ ಒತ್ತಡ ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಂಧು ಬಾಂಧವರು ನೆರೆಹೊರೆಯವರಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಉದ್ಯೋಗ ನಷ್ಟವಾಗ್ತಕ್ಕಂಥ ಒಂದು ಭೀತಿ ಆತ್ಮ ಸಂಕಟಗಳು ಹೆಚ್ಚಾಗಿ ಕಾಡತಕ್ಕಂಥದ್ದನ್ನು ತುಲಾರಾಶಿ ನೋಡುವಂಥದ್ದು ತುಪ್ಪ ಮೊಸರನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಪ್ರವ ನೀವು ನೋಡ್ಬೋದು ಇನ್ನು ವೃಷಿಕ ರಾಶಿ ಕಾರ್ಯ ಕರ್ತವ್ಯದಲ್ಲಿ ಎಳೆದಾಟಗಳನ್ನು ನೋಡ್ತಕ್ಕಂಥದ್ದು ಉದ್ಯೋಗದಲ್ಲಿ ಮಂದತ್ವ ಮತ್ತು ನಿಧಾನ ಕೌಟುಂಬಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಕರ್ತವ್ಯದಲ್ಲಿ ನಿರಾಸಕ್ತಿ ಮತ್ತು ಮಾತಿನಿಂದ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ಸ್ನೇಹಿತರಿಂದ ಬಾಧೆಯನ್ನು ಅನುಭವಿಸ್ತಕ್ಕ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಸಹಕಾರ ಪದವಿ ವಿದ್ಯಾರ್ಥಿಗಳಿಗೆ ಅನುಕೂಲ ತಾಯಿಯಿಂದ ಲಾಭವನ್ನು ನೋಡ್ತಕ್ಕಂಥ ಒಂದು ವಾತಾವರಣವನ್ನು ಇವತ್ತಿನ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು ಓಂ ದ್ರೌಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನೇ ನೀವು ನೋಡ್ಬೋದು ಇನ್ನು ಧನುಸು ರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ವಿದೇಶ ಪ್ರಯಾಣದ ಕನಸನ್ನು ಕಾಣತಕ್ಕಂಥ ಯೋಗ ಫಲಗಳು ಪ್ರಯಾಣದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು ಉದ್ಯೋಗ ಸ್ಥಳದಲ್ಲಿ ಅಧಿಕವಾದಂಥ ಕೆಲಸ ಕಾರ್ಯಗಳಿಂದ ಒತ್ತಡವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ರಾಜಕೀಯ ವ್ಯಕ್ತಿಗಳಿಂದ ಸರ್ಕಾರಿ ಅಧಿಕಾರಿಗಳಿಂದ ಒಳಿತನ್ನು ನೋಡ್ತಕ್ಕಂಥ ಅಥವಾ ಒಳಿತನ್ನು ಬಯಸ್ತಕ್ಕಂಥ ಒಂದು ದಿವಸ ಆದರೆ ಅವರಿಂದ ಸಹಕಾರ ಸಿಗ್ತಕ್ಕಂಥ ಸಂಭವಗಳು ತುಂಬ ಕಡಿಮೆ ಅಂತಕ್ಕಂಥ ಒಂದು ಸ್ಥಿತಿ ಪದವಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸ್ವಲ್ಪ ಏನಾದರೂ ವಿದ್ಯಾಭ್ಯಾಸದಲ್ಲೋ ಅಥವಾ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದನ್ನು ಧನುಸ್ ರಾಶಿ ನೋಡುವಂಥದ್ದು ಅವರೇ ಬೆಳೆಯನ್ನು ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು ಇನ್ನು ಮಕರ ರಾಶಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಕಾರ್ಯ ಕರ್ತವ್ಯದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು ಬಂಧು ಬಾಂಧವಂದ ಬಂಧು ಬಾಂಧವರಿಂದ ಕಿರಿಕಿರಿಗಳು ಅಪಘಾತಗಳಾಗ್ತಕ್ಕಂಥದ್ದು ಕಣ್ಣು ಮತ್ತು ತಲೆಗೆ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು ಆಕಸ್ಮಿಕವಾದಂಥ ಧನ ಸಂಪತ್ತು ಅಹಂಭಾವ ಆತ್ಮಾಭಿಮಾನದಿಂದ ದಾಂಪತ್ಯದ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ತಂದೆಯಿಂದ ಆರ್ಥಿಕವಾದಂಥ ನಷ್ಟಗಳಾಗ್ತಕ್ಕಂಥದ್ದು ಪತ್ರಗಳು ಕಡವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಸಾಲದ ಬೇಡಿಕೆಗಳು ಬರತಕ್ಕಂಥದ್ದು ವಿದ್ಯಾರ್ಥಿಗಳಿಂದ ಆತ್ಮವಿಶ್ವಾಸದ ಒಂದು ದಿವಸವಾಗಿರುವಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು ಲಲಿತಾ ತ್ರಿಶತಿಯನ್ನು ಪಡೆನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು ಕುಂಭರಾಶಿ ಸಂಗಾತಿಯಿಂದ ಧನಾಗಮನ ಮತ್ತು ಲಾಭವಾಗ್ತಕ್ಕಂಥದ್ದು ಪಾಲದ ಆರೈಕೆಯಲ್ಲಿ ಅನುಕೂಲ ಆದರೂ ಕೂಡ ಕಿರಿಕಿರಿಗಳು ಮತ್ತು ಮನಸ್ತಾಪಗಳು ಬರ್ತಕ್ಕಂಥದ್ದು ಪಿತ್ತಬಾಧೆ ಒಣಕಫ ತಲೆನೋವು ಭಿನ್ನ ಸೆಳೆತ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ರಕ್ತ ದೋಷಗಳು ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಅದರ ಮಾವನಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವೆನಿಸಿದ್ದರೂ ಕೂಡ ಒತ್ತಡಗಳು ಜಾಸ್ತಿ ಇರತಕ್ಕಂಥ ಸಾಧ್ಯತೆಗಳನ್ನು ಕುಂಭರಾಶಿ ನೋಡುವಂಥದ್ದು ಹಿರಿಯರಿಗೆ ಫಲಪುಷ್ಪ ಸಿಹಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡೋದರಿಂದ ದೂಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು ಇನ್ನು ಮೀನು ರಾಶಿ ಅಧಿಕ ಕೋಪ ಮಂದತ್ವ ಸೋಮಾರಿತನ ಆಲಸ್ಯ ಮಕ್ಕಳೊಂದಿಗೆ ವಾಗ್ವಾದಗಳನ್ನು ನೋಡ್ತಕ್ಕಂಥದ್ದು ಸಾಲಗಾರರಿಂದ ಶತ್ರುಗಳಿಂದ ಮಾನಹಾನೆ ಪಿತ್ತಬಾಧೆ ಗ್ಯಾಸ್ಟ್ರಿಕ್ ಕಾಲು ನೋವು ಗುಪ್ತವ್ಯಾಧಿಗಳು ಬರ್ತಕ್ಕಂಥದ್ದು ಸಂಗಾತಿಯಿಂದ ದೂರವಾಗ್ತಕ್ಕಂಥ ಆಲೋಚನೆಗಳು ಬರ್ತಕ್ಕಂಥದ್ದು ರೋಗ ಜ ರೋಗರುಜನೆಗಳಿಗೆ ವಯೋವೃದ್ಧರಿಗಾಸಕರವಾಗಿ ವಸ್ತು ವಾಹನಗಳ ರಿಪೇರಿಗೋಸ್ಕರವಾಗಿ ಖರ್ಚುಗಳು ಅಧಿಕವಾಗಿ ಬರುವಂಥದ್ದನ್ನು ವಿದ್ಯಾಭ್ಯಾಸಲಿ ಮಂದಗತಿಯ ಪ್ರಗತಿಯನ್ನು ನೋಡತಕ್ಕಂಥದ್ದನ್ನ ಮೀನರಾಶಿಯನ್ನು ನೋಡುವಂಥದ್ದು ಗೋಧಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು ಮಾಡಬಹುದು ಶುಭವಾಗಲಿ ಧನ್ಯವಾದ ಗುರುಜಿ ಮತ್ತೊಬ್ಬರು ಕಾಲ್ ರೆಡಿ ಇದಾರೆ ಮಾತನಾಡಿಸೋಣ ದಾವಣಗೆರೆಯಿಂದ ಸರ್ವಮಂಗಳ ಅವರು ಕರೆ ಮಾಡ್ತಾರೆ ನಮಸ್ತೆ ಸರ್ವಮಂಗಳ ಅವರೇ ನಮಸ್ತೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಂ ಹುಟ್ಟಿದ ದಿನಾಂಕ ಸಮಯ ಗೊತ್ತಿದ್ರೆ ತಿಳಿಸ್ಕೊಡಿ ಗೊತ್ತಿದೆ ಮೇಡಮ್ ಹದಿನಾಲ್ಕು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬೆಳಗ್ಗೆ ಎಂಟು ಗಂಟೆಗೆ ಹದಿನಾಲ್ಕು ಒಂದು ಎಂಬತ್ನಾಲ್ಕು ಬೆಳಗ್ಗೆ ಎಂಟು ಗಂಟೆ ಮೇಡಮ್ ಮಾತನಾಡಿ ಗುರುಗಳ ಹತ್ರ ನಮಸ್ತೆ ಗುರುಜಿ ಏನೋ ತಾಯಿ ಹೆಸರು ಗುರುಜಿ ನನ್ನ ಹೆಸರು ಸವ ಮಂಗಾಲ ಅಂತ ಪ್ರತಿ ತುಂಬಾ ಕೆಟ್ಟದಲ್ಲಿದೆ ಬೇಡ ಯಾಕಾದ್ರೂ ಬದುಕಿದಿ ಅನ್ಸುತ್ತೆ ನನ್ನ ಗಂಡ ಬರಿ ನನ್ ಮಧ್ಯೆ ಅನ್ಮಾನ ಪಡ್ತಾರೆ ಗುರುಜಿ ನನ್ ಅಂತೋಳಲ್ಲ ಕೆಟ್ಟ ಕೆಟ್ಟು ಕೆಟ್ಟದಾಗ್ ಮಾತಾಡ್ತಾರೆ ರಾತ್ರಿಯೆಲ್ಲ ಹತ್ತು ಹತ್ತು ಸಾಕಾಗಿದೆ ಗುರುಜಿ ದೇವ್ರು ನನ್ ಕಡೆ ಇದಾನೆ ಇವತ್ ನನ್ಗೆ ಸಿಕ್ಕಿದೆ ಖಂಡಿತ ಮನೆನೂ ಇಲ್ಲ ಗುರುಜಿ ಆಗತ್ತೆ ತಾಯಿ ಒಳ್ಳೇದಾಗುತ್ತೆ ಯೋಚನೆ ಮಾಡೋವಂಥದ್ದು ಬೇಡ ಕೆಲವೊಂದು ಬಾರಿ ಏನಾಗ್ತದೆ ಅಂತಂದರೆ ಈ ರೀತಿಯಾದಂಥ ಒಂದು ಕಣ್ಣೀರನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಕೆಲವೊಂದು ಬಾರಿ ನಾವು ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವರ ಸ್ಥಿತಿಗತಿಗಳು ಮತ್ತು ಲೋಕ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಠಿಣವಾದಂಥ ನಿರ್ಧಾರಗಳನ್ನು ಅಥವಾ ಕಠಿಣವಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂದರೆ ನಾವು ಕೆಲವರಿಗೆ ಏನಾಗ್ತದೆ ಅಂದರೆ ಏನಪ್ಪ ಸರಿಯಾಗಿ ಹೇಳಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಬರ್ತಕ್ಕಂಥದ್ದು ಉಂಟು ಆದರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅವರನ್ನು ಸರಿ ಮಾಡತಕ್ಕಂಥದ್ದು ಅಷ್ಟೇ ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ ನಾವು ಸರಿಯಾಗಿ ಜ್ಯೋತಿಷ್ಯ ಹೇಳಲ್ಲ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಬಂದಂತವ್ರು ನೆಮ್ಮದಿ ಆ ಪರಿಸ್ಥಿತಿ ಸರಿ ಮಾಡಬೇಕು ಆ ರೀತಿಯಾದಂತ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಕ್ ಶುರು ಮಾಡ್ತಾ ಹೋಗ್ತಿವಿ ಆದರೂ ಕೂಡ ತೊಂದರೆ ಇಲ್ಲ ನಿನ್ನದೂ ಕೂಡ ಸರಿಯಾಗುತ್ತೆ ತಾಯಿ ಯೋಚನೆ ಮಾಡುವಂಥದ್ದು ಬೇಡ ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕ ಲಗ್ನಾಂಶವನ್ನು ನೋಡಿದಾಗ ಶ್ರವಣ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿ ಬರೀ ಅವಮಾನಗಳು ಭಾವನೆಗಳಿಗೆ ಪೆಟ್ಟು ಸಂಶಯಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಯಾವುದರಲ್ಲೂ ಕೂಡ ನೆಮ್ಮದಿ ಇಲ್ಲ ಬರೀ ಆತಂಕ ಆತಂಕ ಮನಸ್ಸಿಗೆ ಒಂದು ಕ್ಷಣವೂ ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣವನ್ನ ಈ ಜಾತಕ ಸುಮಾರು ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿನ ಎದುರಿಸ್ಕೊಂಡ್ಬತ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ ಯಾಕೋ ದೂರವಾಗಿಬಿಡೋ ರೀತಿಯಾದಂಥ ಆಲೋಚನೆಗಳನ್ನು ಮಾಡ್ತೀರಿ ಎಲ್ಲಿ ಹೋಗೋದು ದಾರಿ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು ಭವಿಷ್ಯದ ಚಿಂತೆಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದು ಬುದ್ಧಿ ಚಂಚಲತೆ ಇಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾ ಇದೆ ಏನು ಮಾಡಬೇಕು ಇಲ್ಲ ಸುಮಾರು ಎರಡು ಸಾವಿರದ ಹದಿನಾರು ಸೆಪ್ಟೆಂಬರ್ ಇಂದ ಕೂಡ ಯಾಕೋ ಜೀವನ ಬೇಡ ಪ್ರಪಂಚವೂ ಬೇಡ ಅನ್ನೋ ರೀತಿಯಾದ ತೀರ್ಮಾನವನ್ನು ಮೂರು ಬಾರಿ ಆದರೂ ಕೂಡ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ತಿದೆ ಹೌದು ಅಲ್ವತಾಯಿ ಹೌದು ಗುರುಜಿ ನೂರಕ್ಕೆ ನೂರಕ್ಕಿ ಜಾಸ್ತಿನೇ ನಿಜ ಗುರುಜಿ ನನ್ ಗಂಡ ನಾನು ಎಲ್ಲೋದ್ರು ನಾನ್ ಅಂತವಲ್ಲ ಗುರುಜಿ ಮನೆ ಬಿಟ್ಟು ಹೊರ ಬರಲ್ಲ ಗುರುಜಿ ಅಂದ್ರು ನೀನ್ ಅವ್ರನ್ನ ನೋಡ್ ನಕ್ತಿಯಾ ಇವ್ರನ್ ನೋಡ್ ನಗ್ತೀಯಾ ಮನೆಯಾಗ ಅವ್ರು ಬರ್ತಾರ ಗುರುಜಿ ನಿನ್ಗೆ ಸಂಬಂಧಿತ್ರು ಕೂಡ ನಾನು ಮನೆಗ್ ಬರಲ್ಲ ಗುರುಜಿ ಆದ್ರೂನು ಸುಮ್ ಸುಮ್ನೆ ಮನೆಯವ್ರೆ ಗುರುಜಿ ಯಾರು ಬರಲ್ಲ ಸುಮ್ ಸುಮ್ನೆ ವಿಪರೀತ ಟಾರ್ಚರ್ ಕೊಡ್ತಾರೆ ಗುರುಜಿ ನನ್ ಎಲ್ಲಿಗೋಸ್ಕರ ಇಲ್ವಾ ಮಗ ಇದಾನೆ ಗುರುಜಿ ನನಗೆ ಏಳು ವರ್ಷದ ಅವನಿಗೋಸ್ಕರ ಜೀವ ಇಟ್ ಗಂಟು ನನ್ ಕಷ್ಟ ನೋಡ್ಕೊಂಡ್ ನನಗ್ ತಾನೇ ಕಷ್ಟ ನನ್ ಮಗ್ನಿಗ್ ಬರ್ಬಾರ್ದು ಅಂತ ಗುರುತಿನ ಒಂದು ಯಾಕೆಂದ್ರೆ ಆ ರೀತಿಯಾದಂತ ಒಂದು ಮನಸ್ಥಿತಿಗಳು ಇರ್ತವೆ ಯಾಕೆಂದ್ರೆ ಆ ರೀತಿಯಾದಂಥ ವಿಕೃತವಾದಂಥ ಒಂದು ಮನಸ್ಥಿತಿ ನಂಬಿಕೆ ಇಲ್ಲದಂಥ ಒಂದು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಮನಸ್ಥಿತಿ ಇರ್ತವೆ ಅವುಗಳ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಬೇಕು ನೀನು ಸರಿ ಇದೆಯಾ ನನ್ನ ಆತ್ಮ ಸಾಕಿ ನಾನು ಶುದ್ಧ ವಿದ್ಯೀನ ಅಷ್ಟು ಸಾಕು ಅದೊಂದನ್ನು ನಿರ್ಧಾರವನ್ನು ತೆಗೆದುಕೊಂಡು ಅದೊಂದನ್ನು ಇಟ್ಕೊಂಡು ಹೋಗುತ್ತಾಯಿ ಒಂದು ಎರಡನೇದಾಗಿ ನಿನಗೆ ನೆಮ್ಮದಿ ಸಿಗಬೇಕು ಅಂದ್ರೆ ಪ್ರತಿ ದಿವಸವೂ ಕೂಡ ಲಲಿತ ಸಹಸ್ರನಾಮಾವಳಿಯನ್ನು ಮನೆಯಲ್ಲಿ ಪಟವನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಗೊತ್ತಿಲ್ಲ ಅಂತಂದ್ರೆ ಅಲ್ಲೆಲ್ಲಾರು ಅರ್ಚಕರನ್ನು ಪುರೋಹಿತರನ್ನು ಕೇಳಿ ಅವರೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಹೇಳ್ತಾರೆ ಅದ್ರ ಪ್ರಕಾರ ಮಾಡಿ ಅಥವಾ ಕಚೇರಿಗೆ ಫೋನ್ ಮಾಡಿ ಅದ್ರ ವಿಧಾನಗಳನ್ನ ಹೇಳ್ಕೊಡ್ತಾರೆ ಶುಭವಾಗುತ್ತೆ ಒಳ್ಳೇದಾಗುತ್ತೆ ಧನ್ಯವಾದ ಸರ್ವ ಮಂಗಳ ಅವರೇ ಕರೆ ಆಗ್ಲೇ ಹೇಳಿದಂತೆ ಹೋಳಿ ಹುಣ್ಣಿಮೆ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ ಗುರುಚಿತ್ರ ತಿಳ್ಕೊಳ ಗುರುಗಳೇ ಪ್ರಮುಖವಾಗಿ ಯಾವ್ಯಾವ ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು ಇಂದಿನ ಆಚರಣೆ ಮಾಡೋ ಸಂದರ್ಭದಲ್ಲಿ ಖಂಡಿತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಾಮದಹನ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡ್ತಕ್ಕಂಥ ಕಾಮನನ್ನ ಸುಡತಕ್ಕಂತ ಒಂದು ಸ್ಥಿತಿ ನಾವು ಕಣ್ಣಿಗೆ ಅಂದರೆ ಲೋಕಾರೂಢಿಯಾಗಿ ಜಗತ್ತಿಗೆ ಕಾಣುವಂಥ ರೀತಿಯಲ್ಲಿ ಆ ರೀತಿಯಲ್ಲಿ ನೆಡ್ಕೊಳ್ತಕ್ಕಂಥದ್ದು ಆದರೆ ಮೂಲವಾದ ಅರ್ಥಗಳ ಬೇರೆ ಅಂದರೆ ಕಾಮ ಅಂತಂದರೆ ನೀವು ತಿಳ್ಕೊಂಡಿರ್ತಕ್ಕಂಥದ್ದೇ ಬೇರೆ ಆದರೆ ಇಲ್ಲಿರ್ತಕ್ಕಂಥದ್ದು ಹಾಸೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಅತಿಯಾದಂಥ ವ್ಯಾಮೋಹ ಅಂತಕ್ಕಂಥ ಒಂದು ಪರಿಸ್ಥಿತಿ ಯಾವುದೇ ಆಗ್ಬೋದು ವ್ಯಾಮೋಹ ಅಂತಕ್ಕಂಥದ್ದು ಅತಿಯಾದಂಥ ವ್ಯಾಮೋಹ ಅಂತಕ್ಕಂಥದ್ದು ತನಗೆ ವಿರುದ್ಧವಾಗಿ ಅದು ಕೆಲಸವನ್ನು ಮಾಡ್ತಾ ಹೋಗುತ್ತೆ ತನ್ನ ಅವನತಿಗೆ ಕಾರಣವಾಗ್ತಾ ಹೋಗುತ್ತೆ ಹಾಗಾಗಿ ತನ್ನೊಳಗಿರ್ತಕ್ಕಂಥ ದುಷ್ಟ ಒಂದು ಶಕ್ತಿಗಳು ಅಥವಾ ದುಷ್ಟ ಆಸೆಗಳು ಆಲೋಚನೆಗಳಿದೆ ಅದನ್ನ ಫಸ್ಟ್ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತಕ್ಕಂಥ ಅರ್ಥವಾಗಿ ಈ ಒಂದು ಕಾಮನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತದೆ ಅದನ್ನು ತೆಗೆದುಹಾಕಿ ಒಳಗಡೆ ರಂಗನ್ನ ಅಂದರೆ ಆ ಬಣ್ಣವನ್ನು ಆ ಖುಷಿಯನ್ನ ವ್ಯಕ್ತಪಡಿಸೋ ಆ ಖುಷಿಯನ್ನು ತುಂಬಿಕೋ ಭಗವಂತನ ನಾಮಸ್ಮರಣೆಯಿಂದ ಅಂತ ಇದರ ಅರ್ಥವಾಗಿರ್ತಕ್ಕಂಥದ್ದನ್ನ ಅದನ್ನು ಮಾಡಿ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಮಃ ಶಿವಾಯ ಸಮಸ್ತ ಸುಖಿನೋವಂತು ಸಮಸ್ತ ಸನ್ಮಂಗಳ ಅನಿಬವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಶುಭವಾಗಲಿ ವೀಕ್ಷಕರೇ ಇದಾಗಿ ತಂದಿನ ರಾಶಿ ಭವಿಷ್ಯ